ಹಲೋ ನಮಸ್ಕಾರ, ಅನ್ಮನಿ ಬ್ರೋ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಟೋಬರ್ 10ನೇ ತಾರೀಕು ಮಧ್ಯಾಹ್ನ 12:18 ಆಗಿದೆ. ಇಲ್ಲಿ ಅಂಬುಜಾ ಸಿಮೆಂಟಲ್ಲಿ ಡಬಲ್ ಟಾಪ್ ಆಗಿದೆ ನೋಡಿ. ಈ ನೆಕ್ಲೈನ್ ಬ್ರೇಕ್ ಆದ ಕೂಡಲೇ ನಾನು ಸೆಲ್ ಮಾಡ್ತೀನಿ 499. ಹಂಡ್ರೆಡ್ ಕ್ವಾಂಟಿಟಿ ಸೆಲ್ ಮಾಡ್ತಾ ಇದ್ದೀನಿ. ಇದರ ಹೈ ಸ್ಟಾಪ್ ಲಾಸ್ ಇರುತ್ತೆ. ಈ ಕ್ಯಾಂಡಲ್ ಹೈ ಸೊ ನಿನ್ನೆ ಭಾಳಷ್ಟು ಜನ ಕೇಳ್ತಾ ಇದ್ರು ನೀವು ಯಾವ ರೀತಿ ಸ್ಟಾಕ್ನ ಫೈಂಡ್ ಔಟ್ ಮಾಡ್ತೀರಾ, ಡಬಲ್ ಟಾಪ್ ಆಗಿದೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ನಾನು ಫೈರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಫೈರ್ಸ್ ಡಿಮ್ಯಾಟ್ ಅಕೌಂಟಲ್ಲಿ ಈ ವಾಚ್ ಲಿಸ್ಟ್ ಇನ್ಬಿಲ್ಟ್ ಇರುತ್ತೆ ನೋಡಿ. ನಿಫ್ಟಿ, ರಿಯಾಲಿಟಿ, ಪಿ ಎಸ್ ಸಿ ಬ್ಯಾಂಕ್ ಆಲ್ರೆಡಿ ಎಲ್ಲ ಹೇಳಿದೆ ನಾನು ಲಾಸ್ಟ್ ಟೈಮ್. ಸೊ ನನ್ನದೇ ಆದ ಒಂದು ಲಿಸ್ಟ್ ಕೂಡ ಇದೆ ಇಲ್ಲಿ, ಹೈ ಪ್ರೈಸ್ ಎಫ್ ಅಂಡ್ ಓ ಸ್ಟಾಕ್ಸ್ ಅವೆಲ್ಲ. ಸೊ ಇದರಲ್ಲಿ ಯಾವುದೂ ಸಿಗಲಿಲ್ಲ ನನಗೆ ಒಂದು ಪ್ರೈಜೆಕ್ಷನ್ ಪ್ರಾಪರಾಗಿ. ಕೊನೆಗೆ ನಿಫ್ಟಿ ಇನ್ಫ್ರಾದಲ್ಲಿ ಬಂದೆ. ನಿಫ್ಟಿ ಇನ್ಫ್ರಾ ಬಂದು ಈ ಆರೋಮ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಈಸಿ ಇದೆ, ಬೇರೆದ್ರಲ್ಲೆಲ್ಲ ಕ್ಲಿಕ್ ಮಾಡ್ಕೋತೋಗ್ಬೇಕು ಮ್ಯಾನ್ವಲಿ. ಇದರಲ್ಲಾದರೆ ಯಾರೋ ಬಟನ್ ಕ್ಲಸ್ ಡೌನ್ ಆರ್ ಅಪ್ ಕ್ಲಿಕ್ ಮಾಡಿದ್ರೆ ಈ ಥರ ಡೌನ್ ಬರುತ್ತೆ. ಸೊ ಹಿಂಗೆ ಡೌನ್ ಬಂದಾಗ ನನಗೆ ಅಂಬುಜಾ ಸಿಮೆಂಟ್ ಸಿಕ್ತು. ಸೊ ಇಲ್ಲಿ ಡಬಲ್ ಟಾಪ್ ಕಾಣಿಸ್ತು, ಅದಕ್ಕೋಸ್ಕರ ಈ ನೆಕ್ಲೈನ್ ಬ್ರೇಕ್ ಆದರೆ ಶಾರ್ಟ್ ಮಾಡೋಣ ಅಂತ 100 ಕ್ವಾಂಟಿಟಿ ಶಾರ್ಟ್ ಮಾಡಿದೆ. ಈ ಡಬಲ್ ಟಾಪ್ ಪ್ರೈಜೆಕ್ಷನ್ ಬಗ್ಗೆ ಒಂದು ಪ್ರೈಜೆಕ್ಷನ್ ಲಿಸ್ಟಲ್ಲಿ ನಾನು ಪ್ರಾಪರಾಗಿ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿದ್ದೀನಿ ಯಾವ ರೀತಿ ಟ್ರೇಡ್ ಮಾಡಬೇಕಂತ. ಐ ಬಟನ್ ಕೊಟ್ಟಿರ್ತೀನಿ, ಪ್ರೈಜೆಕ್ಷನ್ ಪ್ಲೇಲಿಸ್ಟ್ನ ಹೋಗಿ ಚೆಕ್ ಮಾಡಿ. ಸೊ ನಿಮಗೆ ಯಾವಾಗ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳಿದ್ದೀನಿ, ಡಬಲ್ ಟಾಪ್ ಡಬಲ್ ಬಾಟಮ್ ಎಲ್ಲ. ಸೊ ಈ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಇರುತ್ತೆ, ಇದು ಬಿಗಿನರ್ಸ್ಗೆ ಮಾತ್ರ. ಎಕ್ಸ್ಪರ್ಟ್ಸ್ ಆಗಿದ್ರು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಬಿಗಿನರ್ ಆಗಿದ್ದರೆ 1 ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಟ್ರೇಡ್ ಮಾಡಿ. ಯಾವತ್ತೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೊ ಜಸ್ಟ್ 10-20% ಅಮೌಂಟ್ ಮಾತ್ರ ಯೂಸ್ ಮಾಡಿಕೊಳ್ಳಿ. ಅಂದರೆ ನೀವು 10,000 ರುಪೀಸ್ ಇನ್ವೆಸ್ಟ್ ಮಾಡಿದರೆ 2-3,000 ರುಪೀಸ್ ವರ್ತ್ ಇಂಟ್ರಾಡೇ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿ. ಬಿಕಾಸ್ ಅದು ಮನಿ ಮ್ಯಾನೇಜ್ಮೆಂಟ್ಗೋಸ್ಕರ ನಾನು ಹೇಳ್ತಾ ಇರೋದು ನಿಮಗೆ. ಅಟ್ ಎ ಟೈಮ್ ಒಂದೇ ದಿವಸ ನೀವು 10,000 ರುಪೀಸು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಸೊ ಲಾಸ್ ಆಗಿಬಿಟ್ರೆ ನಿಮಗೆ ಅದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ನೀವು 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಫುಲ್ 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಫಸ್ಟ್ ಡೇನೇ ಸ್ಟಾಪ್ ಲಾಸ್ ಇಟ್ಟಾಗ್ಬಿಡ್ತು ಅಂದರೆ ನಿಮಗೆ ಪ್ಯಾನಿಕ್ ಆಗಿಬಿಡ್ತೀರ ನೀವು. ಸೊ ಯಾವತ್ತಿಗೂ ಕೂಡ ಜಸ್ಟ್ 20-30% ನಿಮ್ಮ ಕ್ಯಾಪಿಟಲಲ್ಲಿ ಟ್ರೇಡ್ ಮಾಡಿ. ನೀವು ಕಲಿಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು 1,000 ರುಪೀಸ್ ಟು 5,000 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ, ಫುಲ್ ಅಮೌಂಟ್ ಬೇಕಾದರೆ ಹಾಕ್ಬಿಟ್ಟು 1-10 ಸ್ಟಾಕ್ಸು 10-20 ಕ್ವಾಂಟಿಟಿ ಟ್ರೇಡ್ ಮಾಡಿ ಅಷ್ಟೇ. ನೋಡಿ ಈ ನೆಕ್ಲೈನ್ ಬ್ರೇಕ್ ಆದರೆ ಮಾತ್ರ ನಾನು ಎಂಟ್ರಿ ಆಗೋದಿದ್ದು. ಸೊ 499.50ಗೆ ಬೈಗ್ ಹಾಕಿದ್ದೀನಿ, ಲೆಟ್ ಸಿ ಶೆಲ್ಗೆ ಹಾಕಿದ್ದೀನಿ ಸಾರಿ. ನೋಡಿ ಯಾವತ್ತೂ ಕೂಡ ನೀವು ಅನ್ಕೋಬೋದು ಇಲ್ಲ ಕೆಳಗೆ ಬರುತ್ತಲ್ಲ, ಮುಂಚೆನೇ ಬೈ ಮಾಡ್ಬೋದಲ್ಲ, ಸೆಲ್ ಮಾಡ್ಬೋದಲ್ಲ ಅಂತ. ಇಲ್ಲ, ನಾವು ಪ್ರಾಪರಾಗಿ ರೂಲ್ಸ್ನ ಫಾಲೋ ಮಾಡಬೇಕು, ಅಡ್ವಾನ್ಸಾಗಿ ನಾವೇ ಪ್ರಿಡಿಕ್ಷನ್ ಮಾಡೋದಲ್ಲ. ಸೊ ಈ ನೆಕ್ಲೈನ್ ಬ್ರೇಕ್ ಮಾಡಿದ್ರ ಕೂಡಲೇ ಮಾತ್ರ ನಾವು ಎಂಟ್ರಿ ಆಗಬೇಕು. ಅದಕ್ಕೋಸ್ಕರ ನಾನು ಇದು ಎಲ್ಲೋ ಲೈನ್ ಇದೆಯಲ್ಲ, ಇದು ನೆಕ್ಲೈನ್, ಅದ್ರ ಕೆಳಗಡೆ ನಾನು 499.50ಗೆ 100 ಕ್ವಾಂಟಿಟಿ ಅಂಬುಜಾ ಸಿಮೆಂಟ್ ಸೆಲ್ಗೆ ಹಾಕಿದ್ದೀನಿ, ಅಂದರೆ ಶಾರ್ಟ್ ಕೆಳಗಡೆ ಹೋಗುತ್ತೆ ಅಂತ. ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಅಂಬುಜಾ ಸಿಮೆಂಟಲ್ಲಿ ಡಬಲ್ ಟಾಪ್ ಆಗಿತ್ತು, ಅದಕ್ಕೋಸ್ಕರ ನಾನು ಇದರಲ್ಲಿ ಶಾರ್ಟ್ ಮಾಡಿದ್ದೀನಿ. ಇಂಟ್ರಾಡೇನಲ್ಲಿ ಮಾತ್ರ ನೀವು ಸ್ಟಾಕ್ಸಲ್ಲಿ ಶಾರ್ಟ್ ಮಾಡ್ಬೋದು, ಲಾಂಗ್ ಟರ್ಮ್ಗೆ ನೀವು ಕ್ಯಾರಿ ಮಾಡೋಕ್ಕೆ ಬರೋಲ್ಲ. ಸೊ ಫುಲ್ ಅಮೌಂಟ್ ಕೊಟ್ಟು ನೀವು ಸ್ಟಾಕ್ಸ್ನ ಬೈ ಮಾಡ್ಬೋದು, ಶಾರ್ಟ್ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಫ್ಯೂಚರಲ್ಲಿ ಲಾಂಗ್ ಟರ್ಮ್ಗೆ 1 ಮಂತು 2 ಮಂತ್ 3 ಮಂತ್ಸ್ ಕಾಂಟ್ರಾಕ್ಟ್ಸ್ ಇರುತ್ತೆ, ಅದರಲ್ಲಿ ಬೇಕಾದರೆ ಶಾರ್ಟ್ ಮಾಡ್ಬೋದು. ಸ್ಟಾಕ್ಸಲ್ಲಿ ನೀವು ಕ್ಯಾರಿ ಮಾಡೋಕ್ಕೆ ಬರೋಲ್ಲ ಶಾರ್ಟ್ನ. ಲೆಟ್ ಸಿ ಇದು ಟ್ರೇಡ್ ಎಂಟ್ರಿ ಆಗುತ್ತಾ, ಲಾಸ್ ಆಗುತ್ತಾ, ಪ್ರಾಫಿಟ್ ಆಗುತ್ತಾ ಅಂತ ನೋಡುವ. ನನ್ನ ಪ್ರೈಜೆಕ್ಷನ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ. ಇನ್ನೂ ಟ್ರೇಡ್ ಎಕ್ಸಿಕ್ಯೂಟ್ ಆಗಿಲ್ಲ, 499.50ಗೆ ಬಂದರೆ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ. ಟ್ರೇಡ್ ಎಕ್ಸಿಕ್ಯೂಟ್ ಆದ ಕೂಡಲೇ ಈ ಕ್ಯಾಂಡಲ್ ಹೈನಲ್ಲಿ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ವಿಥೌಟ್ ಸ್ಟಾಪ್ ಲಾಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು. ಇವತ್ತು ಬ್ಯಾಂಕ್ ನಿಫ್ಟಿ 700+ ಪಾಯಿಂಟಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಅದಕ್ಕೆ ಪ್ರೀಮಿಯಂ ಹೆವಿ ಕಾಸ್ಟ್ಲಿ ಇತ್ತು.
ಅದಕ್ಕೋಸ್ಕರ ನಾನು ಟ್ರೇಡ್ ಅವಾಯ್ಡ್ ಮಾಡಿದೆ ಬ್ಯಾಂಕ್ ನಿಫ್ಟಿಲಿ. ಇವತ್ತು ನೋಡಿದ್ರಲ್ಲ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾನಿವಾಗ ಈ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಇಡ್ತೀನಿ 503.50. ನಾವು ಸೆಲ್ ಮಾಡಿರೋದು, ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಇಡಬೇಕಂದ್ರೆ ಬೈ ಎಂಟರ್ ಮಾಡಬೇಕು. ಸೊ 100 ಕ್ವಾಂಟಿಟಿ 503.50 ಬಫರ್ ಜೋನ್ ಒಂದಿರಲಿ. 503.50 ನೋಡಿದ್ರಲ್ಲ 503.50 ಸ್ಟಾಪ್ ಲಾಸ್ ಇದೆ. ಲೆಟ್ ಸಿ ಈ ಟ್ರೇಡ್ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ. ಸೊ 62 ರುಪೀಸ್ ಲಾಸ್ ತೋರಿಸ್ತಾ ಇದೆ ಆ್ಯಸ್ ಆಫ್ ನೌ. ಲೆಟ್ ಸಿ, ವೇಟ್ ಮಾಡಿ ನೋಡುವ ಎಲ್ಲ ಟ್ರೇಡು ಪ್ರಾಫಿಟ್ ಆಗೇ ಆಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇರಬಾರ್ದು. ಸೊ ರಿವರ್ಸಲ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿತೌಟ್ ಸ್ಟಾಪ್ ಲಾಸ್ ನಾವು ಟ್ರೇಡ್ ಮಾಡಬಾರ್ದು, ರೈಟ್? ನೀವು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಆಗಿರಲಿ ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ, ವಿತೌಟ್ ಸ್ಟಾಪ್ ಲಾಸ್ ನೀವು ಟ್ರೇಡಿಂಗ್ ಮಾಡಲೇಬಾರ್ದು. ಸೊ ನಾನು ಸ್ಟಾಪ್ ಲಾಸ್ ತೊಗೋತೀನಿ ರಿವರ್ಸಲ್ ಆದರೆ. ಸೊ ನಿಮ್ಗೆ ಯಾರ್ಯಾರು ಗೊತ್ತಿದೆ ಟ್ರೇಡಿಂಗ್, 503.50 ರಿವರ್ಸಲ್ ಬಂದರೆ ನನಗೆ ಇದರಲ್ಲಿ ಎಷ್ಟು ಸ್ಟಾಪ್ ಲಾಸ್ ಅಂದರೆ ಲಾಸ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ ಸಿ ನೋಡುವ. ನಾನು ನಾಳೆ ವೆನ್ಸ್ಡೇ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರೋದರಿಂದ ಒಂದು ಡೆಡಿಕೇಟೆಡ್ ವಿಡಿಯೋ ಅಬೌಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂದ್ರೇನು, ಯಾವ ಫ್ಯೂಚರ್ ಯಾವಾಗ ಟ್ರೇಡ್ ಮಾಡ್ತಾರೆ, ಆಪ್ಷನ್ಸ್ ಯಾವಾಗ ಟ್ರೇಡ್ ಮಾಡಬೇಕು, ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ ಅಂದ್ರೇನು, ಯಾವ ರೀತಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಸ್ಟಾಕ್ಸ್ನ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂದರೆ ಸ್ಟಾಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಇಂಡೆಕ್ಸ್ನ ಯಾವ ರೀತಿ ಟ್ರೇಡ್ ಮಾಡಬೇಕು ಎಲ್ಲ ನಾನು ಡೆಡಿಕೇಟೆಡ್ ವಿಡಿಯೋ ಅಬೌಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ನಾಳೆ ಮಾಡ್ತಾ ಇದ್ದೀನಿ. ಸೊ ವೇಟ್ ಮಾಡಿ. ನಿನ್ನೆ ಭಾಳಷ್ಟು ಜನ ಕಮೆಂಟ್ ಕೂಡ ಕೇಳಿದರು ಎಫ್ ಅಂಡ್ ಓ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಯಾರ್ಯಾರು ಕಮೆಂಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಸೊ ದಟ್ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ. ಸೊ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಬಂದರೆ ನಾನು ಕೂಡ ನಿಮಗೆ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಸ್ಟ್ರಾಟಜೀಸ್ ಕೂಡ ನಾನು ರಿವೀಲ್ ಮಾಡ್ತೀನಿ. 700+ ಗ್ಯಾಪ್ ಅಪ್ ಆಗಿ ಇದೇ ರೇಂಜಲ್ಲಿದೆ. ಪ್ರೀಮಿಯಮ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ಬಯರ್ಸ್ಗೆ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡ್ ತೊಗೊಳ್ಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಫಿನಾನ್ಸ್ ನಿಫ್ಟಿಯಲ್ಲಿ ಏನಾದರೂ ಅಪರ್ಚುನಿಟಿ ಸಿಕ್ಕರೆ ಟ್ರೈ ಮಾಡುವ. ಲೆಟ್ ಸಿ, ಯಾಕಂದರೆ ಇವತ್ತು ಎಕ್ಸ್ಪೈರಿ. ಆಫ್ಟರ್ 2:00 ಏನಾದರೂ ಒಂದು ಒಳ್ಳೆ ಪ್ರೈಜೆಕ್ಷನ್ ಸಿಕ್ಕರೆ ಟ್ರೈ ಮಾಡ್ತೀನಿ. ಈ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಟ್ರೈಲ್ ಮಾಡೋಣ 498.98. ಸೊ ಅಟ್ಲೀಸ್ಟ್ ನಮಗೆ ಲಾಸ್ ಆಗಲ್ಲ ಫಸ್ಟ್ ಈ ಕ್ಯಾಂಡಲ್ ಲೋ ಬ್ರೇಕ್ ಆಗಲಿ. ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾನು ಟ್ರೈಲ್ ಮಾಡ್ತೀನಿ. ಲೋ ಬ್ರೇಕ್ ಆಗಿದೆ, ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಟ್ರೈಲ್ ಮಾಡ್ತೀನಿ. 300+ ಪ್ರಾಫಿಟ್ ತೋರಿಸ್ತಾ ಇದೆ. ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಲಾಸ್ ಆಗಬಾರ್ದು ಅಂತ ನಾನು 498 ಟ್ರೈಲ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ 100 ಕ್ವಾಂಟಿಟಿ ಶಾರ್ಟ್ ಮಾಡಿದ್ದೀನಿ, 400+ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನಾನು ಟ್ರೈಲ್ ಮಾಡಿದ್ದೀನಿ, ಇವಾಗ ನಮಗೆ ಲಾಸ್ ಆಗಲ್ಲ, ರೈಟ್? ಗೊತ್ತಾಗ್ತಿದೆ ಅಲ್ವಾ ಯಾವ ರೀತಿ ಟ್ರೈಲ್ ಮಾಡಬೇಕು ಅಂತ. ಸೊ ಅಟ್ಲೀಸ್ಟ್ ನೀವು ಪ್ರಾಫಿಟ್ ಬಂದಿದ್ದನ್ನ ಲಾಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ನೋಡಿ, ಡಬಲ್ ಟಾಪಲ್ಲಿ ಈ ನೆಕ್ ಲೈನಿಂದ ಇದರ ಹೈ ಎಷ್ಟಿರುತ್ತೋ ಅದ್ರ ಈಕ್ವಲ್ ನಮಗೆ ಟಾರ್ಗೆಟ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಆ ಟಾರ್ಗೆಟ್ ರೀಚ್ ಆಗಿದೆ, ಆದರೂ ಕೂಡ ನಾವು ಟ್ರೈಲ್ ಮಾಡುವ ಅಂತ. ಲೆಟ್ ಸಿ. ನೋಡಿದ್ರಲ್ಲ, ಸಿಂಪಲ್ ಪ್ರೊಜೆಕ್ಷನಲ್ಲಿ ಡಬಲ್ ಟಾಪ್ ಫಾರ್ಮ್ ಆಗಿತ್ತು. ಸೊ ನಾನು 500+ ಪ್ರಾಫಿಟ್ ಬರ್ತಾ ಇದೆ. ಸೊ ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ. ₹560 ಪ್ರಾಫಿಟ್ ಆಯಿತು ಜಸ್ಟ್ 100 ಕ್ವಾಂಟಿಟಿಯಲ್ಲಿ. ನಾನು 1000 ಕ್ವಾಂಟಿಟಿ ತೊಗೊಂಡಿದ್ರೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು ಅಂತ ಕಮೆಂಟ್ ಮಾಡಿತೀಸಿ. ಲೆಟ್ ಸಿ. ಸಿಂಪಲ್ ಆಗಿ ಡಬಲ್ ಟಾಪ್ ಫಾರ್ಮ್ ಆಯಿತು ಬ್ಯೂಟಿಫುಲ್ ಆಗಿ. ಸೊ ಆ ನೆಕ್ಲೈನ್ ಬ್ರೇಕ್ ಆದ ಕೂಡಲೇ ನಾನು
ಶಾರ್ಟ್ ಮಾಡಿದೆ, 100 ಕ್ವಾಂಟಿಟಿ 560 ರುಪೀಸ್ ಪ್ರಾಫಿಟ್ ಆಯಿತು, ರೈಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಪ್ರತಿದಿನ ನಾನು ಸ್ಟಾಕ್ಸಲ್ಲಿ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ತೊಗೊಂಡ್ರೆ ಲೈವ್ ಟ್ರೇಡ್ ಬೇಕು ಅಂದರೆ ಲೈವ್ ಟ್ರೇಡ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಸಿ, ಥ್ಯಾಂಕ್ ಯು ಸೋ ಮಚ್.